ಕಲಬುರಗಿ ಜಿಲ್ಲೆಯ ಚತ್ತಾಪುರ ಪಟ್ಟಣದ ತಹಸೀಲ್ ಕಚೇರಿಯಲ್ಲಿ ಹಮ್ಮಿಕೊಂಡ ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮವನ್ನು ತಹಸೀಲ್ದಾರ್ ಉಮಾಕಾಂತ್ ಅಳ್ಳೆ ಉದ್ಘಾಟಿಸಿದರು. ಶೈಕ್ಷಣಿಕ ಆರ್ಥಿಕವಾಗಿ ಕಲ್ಯಾಣ ಕರ್ನಾಟಕದ ಜನರ ಉಜ್ವಲ ಭವಿಷ್ಯ ನಿರ್ಮಾಣಕ್ಕೆ 371 ಸಂಜೀವಿನಿಯಾಗಿದೆ ಎಂದು ಎಪಿಎಂಸಿ ತಾಲೂಕು ಅಧ್ಯಕ್ಷ ಸಿದ್ದಗೌಡ ಅಫಜಲ್ ಫುರ್ಕರ್ ಹೇಳಿದರು. ಪಟ್ಟಣದ ತಹಸೀಲ್ ಕಚೇರಿಯಲ್ಲಿ ಶುಕ್ರವಾರ ಹಮ್ಮಿಕೊಂಡ ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಶ್ರಮದಿಂದ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಈಗ ಸ್ವತಂತ್ರ ಸಿಕ್ಕಿದಂತಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡುವುದು ಅಗತ್ಯವಾಗಿದೆ ಎಂದು ಹೇಳಿದರು. ತಹಸೀಲ್ದಾರ್ ಉಮಾಕಾಂತ್ ಹಳ್ಳೆ ಧ್ವಜಾರೋಹಣ ಮಾಡಿದರು. ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜ್ ಬಳೊಂಡಗಿ ಮಾತನಾಡಿದರು. ಗ್ರೇಡ್ 2 ತಹಸೀಲ್ದಾರ್ ರವೀಂದ್ರ ಧಾಮ, ಪುರಸಭೆ ಅಧ್ಯಕ್ಷ ಚಂದ್ರಶೇಖರ್ ಕಾಶಿ, ಉಪಾಧ್ಯಕ್ಷ ಶ್ರುತಿ ಪೂಜಾರಿ, ತಾಲೂಕು ಪಂಚಾಯತ್ ಇಒ ನೀಲಗಂಗಾ ಬಬ್ಲಾದ, ಸಿಸಿಐ ಕೃಷ್ಣಪ್ಪ ಕಲ್ಲದೇವರ್, ತಾಲೂಕು ಅಧಿಕಾರಿಗಳಾದ ಸಿದ್ದವೀರಯ್ಯ ಸ್ವಾಮಿ ರುದ್ನೂರ್, ಶ್ರೀಧರ್ ಮಂಜುನಾಥ್ ರೆಡ್ಡಿ, ಸಂಜೀವ್ ಕುಮಾರ್ ಮಾನ್ಕರ್, ಸಿದ್ದು ಅಣಬಿ, ಮಲ್ಲಿಕಾರ್ಜುನ್ ಸೇಡ್, ಪ್ರಕಾಶ್ ನಾಯ್ಕೋಡಿ, ರೇವಣ್ಣ ಸಿದ್ದಪ್ಪ ರೋಣದ ಇದ್ದರು. ಮಧುಸೂದನ್ ಘಾಳೆ ಸ್ವಾಗತಿಸಿದರು. ಸಂತೋಷ್ ಕುಮಾರ್ ಶಿರನಾಳ ನಿರೂಪಣೆ ಮಾಡಿದರು. ಸಂತೋಷ್ ಕುಮಾರ್, ಎಂ ಕಟ್ಟಿ ಮನಿ, ಜೆಕೆ ನ್ಯೂಸ್ ಕನ್ನಡ, ಚಿತ್ತಾಪುರ. ಈ ಭಾಗದ ಅನೇಕ ಧುರೀಣರು ಹೋರಾಟದ ಫಲವಾಗಿ 370 ಮತ್ತು ಎಜುಕೇಷನ್ ಅನ್ನು ಸಹ ನಮ್ಮ ಯುವಕರಿಗೆ ಈ ಭಾಗದ ಜನರಿಗೆ ಬುದ್ಧಿ ನೌಕರಿ ಸಹ ಸಿಗ್ತಾ ಇದೆ ಮತ್ತು ಕಲ್ಯಾಣ ಕರ್ನಾಟಕ 370 ಆದಂತರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಆಯಿತು. ಅದರ ಮುಖಾಂತರವಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಸಹ ಈಗ ಕಾಣ್ತಾ ಇದ್ದೀವಿ. ಇನ್ನು ಈ ಭಾಗದ ಅಭಿವೃದ್ಧಿ ದೃಷ್ಟಿಯಿಂದ ವಿದ್ಯಾಭ್ಯಾಸದಲ್ಲಿ ಅನೇಕ ಹೆಚ್ಚಿನ ಯುವಕರು ಮುಂದೆ ಬಂದು ಅಭಿವೃದ್ಧಿ ಸಹ ಹೆಚ್ಚು ಹೆಚ್ಚು ಆಗಲು ನಾವೆಲ್ಲ ಶ್ರಮಿಸೋಣ ಅಂತ ತಿಳಿಸುತ್ತೇನೆ. ಅದು ಅಲ್ಲದೆ ಇಂದು ವಿಶ್ವಕರ್ಮ ಜಯಂತಿ. ವಿಶ್ವಕರ್ಮ ಶಿಲ್ಪಗಳ ಒಂದು ಭಂಡಾರನೇ ಆ ದೇವರ ಹತ್ರ ವಿಶ್ವಕರ್ಮ ಹತ್ರ. ಒಂದೊಂದು ಕಾಲದಲ್ಲಿ ಒಂದೊಂದು ಸತ್ಯಯುಗದಲ್ಲಿ ಇಡೀ ಸ್ವರ್ಗವನ್ನೇ ಸೃಷ್ಟಿ ಮಾಡಿದ ಪ್ರತೀತಿ ಇದೆ. ತೃತಯುಗದಲ್ಲಿ, ದ್ವಾಪರ ಯುಗದಲ್ಲಿ ಮತ್ತು ಕಲಿಯುಗದಲ್ಲಿ ಮೂರು ಯುಗದಲ್ಲೂ ಸಹ ವಿಶ್ವಕರ್ಮ ಒಂದು